ಸ್ನೇಹಿತರೆ ಒಂದು ಆರ್ಡರ್ ಪಿಕ್ ಮಾಡೋಣ ಅಂತೇಳಿ ಹೋಗಿ ರೆಸ್ಟೋರೆಂಟ್ ಹತ್ರ ರೀಚ್ ಕೊಡ್ತೀನಿ. ಹೋಗಿ ಅಲ್ಲಿ ರೆಸ್ಟೋರೆಂಟ್ ಹತ್ರ ನೋಡ್ತಿದ್ದಂಗೆ ತುಂಬ ಜನ ಡೆಲಿವರಿ ಪಾರ್ಟ್ನರ್ಸ್ ಆಲ್ರೆಡಿ ವೆಯ್ಟ್ ಮಾಡ್ತಾಯಿರ್ತಾರೆ. ಅವಾಗ ನನಗೆ ಗೊತ್ತಾಗುತ್ತೆ ಈ ರೆಸ್ಟೋರೆಂಟಲ್ಲಿ ಇವತ್ತು ಆರ್ಡರು ಬೇಗ ಕೊಡೋಲ್ಲ ಅಂತ. ಅದರಿಂದಾಗಿ ವೆಯ್ಟ್ ಮಾಡೋಣ ಅಂತೇಳಿ ಸುಮ್ಮನೆ ಅಂದ್ಕೊಂಡೆ. ಅಂದರೆ ಮುಂಚೆ ಬಂದಿರೋರು ಕೂಡ ವೆಯ್ಟ್ ಮಾಡ್ತಾರೆ, 15 ನಿಮಿಷ 20 ನಿಮಿಷ ಎಲ್ಲ ಬೇಗ ಬಂದಿರೋ. ಅಷ್ಟರಲ್ಲಿ ಒಬ್ಬರು ಬಂದಿಲ್ಲಿ ಟೀ ಶರ್ಟ್ ಬಗ್ಗೆ ಕೇಳ್ತಾರೆ ನೋಡಿ, ಝೊಮ್ಯಾಟೊ ಟೀ ಶರ್ಟ್ ಬಗ್ಗೆ. ಇಲ್ಲ ಬ್ರೋ, ತೋರಿಸ್ತಾ ಇಲ್ಲ ಇವಾಗ, ತೋರಿಸ್ತಾ ಇಲ್ಲ. ಇದು ಅಸೆಟ್ ತೋರಿಸ್ತಾನೆ ಇಲ್ಲ ಎಲ್ಲೂ. ಅದು ಟೀ ಶರ್ಟ್ ಯಾರೋ ಎತ್ಕೊಂಡು ಹೋಗಿದ್ದಾರೆ. ಟೀ ಶರ್ಟ್ ಬ್ಯಾಗ್ ಬ್ಯಾಗ್ ಇದೆಯಾ? ಬ್ಯಾಗ್ ಇದೆ, ಟೀ ಶರ್ಟ್ ಇಲ್ಲ. ನಿಮಗೆ ಚೋರ್ ಬಜಾರ್ ಸಿಗುತ್ತೆ ಬೇಕು ಅಂದರೆ, ಚೋರ್ ಬಜಾರ್, ಸಂಡೇ ಬಜಾರ್ ಅಲ್ಲಿ ಹೋಗ್ಬೇಕು. ಹಾಂ, ಅಲ್ಲಿ ಹೋಗಿದ್ರೆ ಚೀಪಾಗಿ ಸಿಗುತ್ತೆ. ಇದು ಮಾಮೂಲಿ ಈಗ ಹಸೆ ಸ್ಟೋರ್ ಅಲ್ಲಿ ತೊಗೊಂತಿರಲ್ಲ ಅದಕ್ಕಿಂತ ಚೀಪಾಗಿ ಸಿಗುತ್ತೆ ಅಲ್ಲಿ. ಹಾಂ, 300 ರುಪೀಸ್ಗೆ 2 ಟೀ ಶರ್ಟು, ಒಂದು ಬ್ಯಾಗ್ ಬೇಕಾದ್ರೆ ತೊಗೊಂಬರ್ಬೋದು. ಬ್ಯಾಗ್ ಇದೆ, ಟೀ ಶರ್ಟ್ ಇಲ್ಲ, ಜರ್ಕಿ ಇದ್ದಾರೆ. ಹಾಂ, ಜಾಕೆಟ್ ಜಾಕೆಟ್ ಬುಕ್ ಮಾಡ್ಕೊಂಬಿಡಿ ಇಲ್ಲಾಂದ್ರೆ. ಈ ಜಾಕೆಟ್ ತೋರಿಸ್ತಾ ಇಲ್ಲ, ಅದೇ ರೈನ್ ಕೋಟ್ ತೋರಿಸ್ತಾ ಇದ್ದಾನೆ ಈಗ, ವಿಂಟರ್ ಸೀಸನ್ ಮತ್ತೆ ತೋರಿಸ್ತಾನೆ. ತೋರಿಸ್ತಿಲ್ಲ, ಯಾರಿಗೂ ತೋರಿಸ್ತಾ ಇಲ್ಲ. ಹಾಂ, ನೋಡಿ ಇಲ್ಲಿ ತೋರಿಸೋಣ, ಅಸೆಟ್ ತೋರಿಸೋಣ, ಏನೇನಿದೆ ಎಲ್ಲ ತೋರಿಸ್ತಾ ಇಲ್ಲ. ಹೌದು, ತೋರಿಸ್ತಾ ಇಲ್ಲ. ಹಾಂ, ಸಂಡೇ ಬಜಾರ್ ಸಿಗುತ್ತೆ. ಸ್ನೇಹಿತರೆ, ಝೊಮ್ಯಾಟೊದಲ್ಲಿ ಅಸೆಸ್ ಸ್ಟೋರ್ನ ತೆಗೆದುಬಿಟ್ಟಿದ್ದಾನೆ. ಏನಕ್ಕೆ ತೆಗೆದಿದ್ದಾನೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ಅಸೆಸ್ ಸ್ಟೋರ್ ಇದ್ದರೆ ಟೀ ಶರ್ಟು ಬ್ಯಾಗು ನಮ್ಗೆ ಏನೇ ಬೇಕು ಅಂದರೂ ಬೈ ಮಾಡ್ಬೋದಾಗಿತ್ತು. ಬಟ್ ಇವಾಗ ಏನಾದರೂ ಎಕ್ಸ್ಟ್ರಾ ಟೀ ಶರ್ಟ್ ಬೇಕು ಅಂದರೆ ಯಾವಾಗ ಬೈ ಮಾಡಬೇಕು, ಯಾವ ರೀತಿ ಬೈ ಮಾಡಬೇಕು ಅಂತ ಗೊತ್ತಿಲ್ಲ. ಅಂದರೆ ಮುಂದಿನ ಅಪ್ಡೇಟಲ್ಲಿ ತರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ನಮಗೆ ಇವಾಗ ಅರ್ಜೆಂಟಾಗಿ ಟೀ ಶರ್ಟು ಬ್ಯಾಗ್ ಬೇಕು ಅಂದರೆ ನಮ್ಗೆ ಎಲ್ಲಪ್ಪ ಸಿಗುತ್ತೆ ಅಂತ ಅಂದರೆ ಸಂಡೇ ಬಜಾರಲ್ಲಿ ಚೀಪಾಗೇ ಸಿಗುತ್ತೆ. ಅಂದರೆ ಲಾಸ್ಟ್ ಟೈಮ್ ನಾನು ಸಂಡೇ ಬಜಾರ್ ವೀಡಿಯೋ ಮಾಡೋಕೆ ಹೋದಾಗ ಅದರಲ್ಲೂ ಕೂಡ ವೀಡಿಯೋ ಮಾಡ್ಕೊಂಬಂದಿದ್ದೀನಿ. ಅದರಲ್ಲೂ ಕೂಡ ನಿಮಗೆ ತೋರಿಸ್ತೀನಿ. ಅಂದರೆ ಅವ್ರು ಕೇಳಿದಾಗ ನನಗೆ 300 ರೂಪಾಯಿ ಹೇಳ್ತಾರೆ. ಬಾರ್ಗೈನಿಂಗ್ ಸ್ಕಿಲ್ ಏನಾದರೂ ಇದ್ದರೆ ಒಂದು 200 ರುಪೀಸ್ ತೊಗೊಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಅಕಸ್ಮಾತ್ ಯಾರಿಗಾದರೂ ಇವಾಗ ಏನಾದರೂ ಅರ್ಜೆಂಟಾಗಿ ಟೀ ಶರ್ಟು ಬ್ಯಾಗ್ ಬೇಕು ಅಂದರೆ ನಿಮಗೆ ಝೊಮ್ಯಾಟೊ ಆ್ಯಪಲ್ಲಿ ಸಿಗೋಲ್ಲ. ಹೋಗಿ ನೀವು ಬೇಕಾದ್ರೆ ಸಂಡೇ ಬಜಾರಲ್ಲಿ ಚೀಪಾಗಿ ಒಂದು 200 ರೂಪಾಯಿಗೆ ತೊಗೊಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 300 ರೂಪಾಯಿ ಹೇಳ್ತೆ ನಾನು, ಮಾತಾಡಿ 200 ರೂಪಾಯಿಗೆ ತೊಗೊಬರ್ಬೋದು. ಸ್ನೇಹಿತರೆ, ಇವಾಗ ಮೇನ್ ವಿಷಯಕ್ಕೆ ಬರೋಣ. ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಟೈಮ್ ವೇಸ್ಟ್ ಮಾಡ್ತಾರೆ ಅಂದರೆ ನಮ್ಗೆ ಯಾವ ರೀತಿ ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ಇನ್ಸೆಂಟಿವ್ನ ಅಚೀವ್ಮೆಂಟ್ ಮಾಡದಿಲ್ದಿರೋಕ್ಕೆ ಮೇಯ್ನ್ ಕಾರಣನೇ ಈ ಥರ ರೆಸ್ಟೋರೆಂಟ್ಗಳು. ಒಂದು ದಿನದಲ್ಲಿ ಏನಾದರೂ ಈ ಥರ ಒಂದು 4 ರೆಸ್ಟೋರೆಂಟ್ಗಳು ಏನಾದರೂ ಪೀಕ್ ಅವರಲ್ಲಿ ಸಿಗಾಕೊಂತು ಅಂತ ಅಂದರೆ ಪಕ್ಕ ಇನ್ಸೆಂಟಿವ್ ಆಗುತ್ತಂತೂ ಹೊರಟೇ ಹೋಗುತ್ತೆ. ಅಂದರೆ ನೋಡಿ, ಎಷ್ಟು ಜನ ಡೆಲಿವರಿ ಪಾರ್ಟ್ನರ್ಸ್ ಆಲ್ರೆಡಿ 15 ನಿಮಿಷ ಆಗಿದೆ ಒಬ್ಬೊಬ್ರು, 20 ನಿಮಿಷ ಆಗಿದೆ ಒಬ್ಬೊಬ್ರು, 45 ನಿಮಿಷ ತನಕ ಆಗಿದೆ. ಆದರೂ ಕೂಡ ಇನ್ನೂ ಆರ್ಡರ್ನ ಕೊಟ್ಟಿಲ್ಲ. ತುಂಬ ಅಂದರೆ ತುಂಬ ಲೇಟ್ ಮಾಡ್ತಾಯಿದ್ದಾರೆ. ಅಂದರೆ ಇವಾಗ ಆರ್ಡರ್ ಬಂದಿರುತ್ತಲ್ಲ, ಆರ್ಡರ್ ಬಂದಾದ್ಮೇಲಿಂದ ಒಂದು 30 ನಿಮಿಷ ತನಕ ಅವ್ರಿಗೆ ರೆಸ್ಟೋರೆಂಟ್ ಅವ್ರಿಗೆ ಟೈಮ್ ಸಿಕ್ಕಿರುತ್ತೆ. ಅದಾದ್ಮೇಲಿಂದನೂ ಇವರು ಎಕ್ಸ್ಟ್ರಾ 30 ನಿಮಿಷ 35 ನಿಮಿಷ 40 ನಿಮಿಷ ತೊಗೊತಾಯಿದ್ದಾರೆ. ಅಂದರೆ ಈ ರೆಸ್ಟೋರೆಂಟ್ಗಳಿಗೆ ಏನು ಹೇಳಬೇಕು ಅಂತ ನಮಗಂತೂ ಗೊತ್ತಿಲ್ಲ. ಅಂದರೆ ಇಲ್ಲಿ ಡೆಲಿವರಿ ಪಾರ್ಟ್ನರ್ಸ್ ಟೈಮಿಗಂತೂ ಒಂದು ಚೂರು ಕೂಡ ಬೆಲೆ ಇಲ್ಲ. ಈ ಥರ ರೆಸ್ಟೋರೆಂಟ್ಗಳು ಒಂದು 4 ಸಿಗಾಕೊಂಡ್ರೆ ಸಾಕು ದಿನಕ್ಕೆ. ಅವತ್ತಿನ ಇನ್ಸೆಂಟಿವ್, ಅವತ್ತಿನ ಅರ್ನಿಂಗ್ಸು ಫುಲ್ಲು ಹೊರಟೋಗುತ್ತೆ. ಅವ್ರಿಗೇನು ಟೆನ್ಷನ್ ಇಲ್ಲ ಇದ್ರ ಬಗ್ಗೆ, ಅಂದರೆ ಡೆಲಿವರಿ ಪಾರ್ಟ್ನರ್ಸ್ ಬಗ್ಗೆ ಅವ್ರಿಗೇನು ಟೆನ್ಷನ್ ಇರೋಲ್ಲ. ಅವ್ರಿಗೇನು ಅವ್ರು ಆರ್ಡ್ರು ಮೂವ್ ಆಗಬೇಕಷ್ಟೇ, ಒಂದು 20 ನಿಮಿಷನ ಆಗಲಿ 30 ನಿಮಿಷನ ಲೇಟನ ಆಗಲಿ, ಒಟ್ಟಾದ ಅವ್ರು ಆರ್ಡ್ರ್ ಮೂವ್ ಆದರೆ ಅವ್ರು ಕೆಲಸ ಮುಗಿತಲ್ಲ. ಇಲ್ಲಿ ಡೆಲಿವರಿ ಪಾರ್ಟ್ನರ್ಸ್ದು ಅರ್ನಿಂಗ್ಸನ್ನ ಆಗಲಿ ಬಿಟ್ಟನ ಬಿಡಲಿ, ಅವ್ರಿಗೇನು ಟೆನ್ಷನ್ ಇರೋಲ್ಲ. ನೋಡಿ, ಎಷ್ಟು ಜನ ಕೇಳಿದ್ರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, 20 ನಿಮಿಷಕ್ಕಾಗುತ್ತೆ ಅಂತಲೂ ಹೇಳ್ತಾ ಇಲ್ಲ. ನಾನು ಕೇಳೋದು, ಈ ರೆಸ್ಟೋರೆಂಟ್ಗಳಲ್ಲಿ ಕೆಪಾಸಿಟಿ ಮೀರಿ ಏನಕ್ಕಪ್ಪ ಇವರು ಆರ್ಡರ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊತಾರೆ? ಅಂದರೆ ಇನ್ ಟೈಮ್ಗೆ ಇವರು ಆರ್ಡರ್ ಕೊಡೋಂಗಿದ್ರೆ ಮಾತ್ರ ಆರ್ಡರ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಇವ್ರು ಏನು ಮಾಡ್ತಾರೆ ಅಂದರೆ ಆಟೋ ಅಕ್ಸೆಪ್ಟ್ ಕೊಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಬಿಟ್ಟಿರ್ತಾರೆ. ಆಫ್ಲೈನ್ಗೆ ಹೋಗ್ಬಿಡ್ಬೇಕು. ಈಗ ಅಕಸ್ಮಾತ್ ಏನಾದ್ರು ಆರ್ಡರ್ಗಳು ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸುಮ್ಮನೆ ಆಫ್ಲೈನ್ಗೆ ಹೋಗ್ಬಿಡ್ಬೇಕು. ಸುಮ್ಮನೆ ಇಲ್ಲಿ ಡೆಲಿವರಿ ಪಾರ್ಟ್ನರ್ಸ್ನ ವೆಯ್ಟ್ ಮಾಡಿಸಿ ಇಕ್ತಾರೆ. ಅಂದರೆ ಕಸ್ಟಮರ್ಗಳು ನೋಡಿ, ಎಷ್ಟು ಜನ ಡೆಲಿವರಿ ಪಾರ್ಟ್ನರ್ಸ್ಗೆ ಕಾಲ್ ಮಾಡ್ತಾಯಿದ್ದಾರೆ ಅಂದರೆ ಸುತ್ತಮುತ್ತ ಇರೋರೆಲ್ಲ ಫೋನಲ್ಲಿ ಮಾತಾಡ್ತಾನಿದ್ದಾರೆ. ಏನಕ್ಕೆ ಅಂದರೆ ಅವರು ಕೂಡ ಕಾಲ್ ಮಾಡಿ ಕೇಳ್ತಾಯಿದ್ದಾರೆ ಏನಕ್ಕೆ ಲೇಟ್ ಆಗ್ತಾಯಿದೆ, ಏನಕ್ಕೆ ಲೇಟ್ ಆಗ್ತಾಯಿದೆ ಆರ್ಡರು ಅಂತ. ಕಸ್ಟಮರ್ದೇನೋ ಇಲ್ಲಿ ತಪ್ಪಿರಲ್ಲ. ಏನಕ್ಕೆ ಅಂತ ಅಂದರೆ ಅವರು ಆರ್ಡರ್ ಮಾಡಿರ್ತಾರೆ, ಅವರು ಕೂಡ ವೆಯ್ಟ್ ಮಾಡೋವಷ್ಟು ವೆಯ್ಟ್ ಮಾಡಿರ್ತಾರೆ. ವೆಯ್ಟ್ ಮಾಡೋ ಆರ್ಡರ್ ಬರೆದಿಲ್ದಾಗ ಅವರು ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಇನ್ನೂ ಎಷ್ಟೊತ್ತು ಸರ್, ಏನಕ್ಕೆ ಲೇಟ್ ಆಗ್ತಾಯಿದೆ, ಇನ್ನೂ ಎಷ್ಟೊತ್ತು ಅಂತ ಅವರು ಪದೇ ಪದೇ ಫೋನ್ ಮಾಡ್ತಾರೆ. ಇಲ್ಲಿರೋ ಸಿಚುವೇಶನ್ನ ನಾವು ಅವ್ರಿಗೆ ಅರ್ಥ ಮಾಡಿ ತಿಳ್ಸೋಕ್ಕಾಗಲ್ಲ. ಅಂದರೆ ಅವರು ಕೂಡ ಇಲ್ಲಿ ರೆಸ್ಟೋರೆಂಟ್ಗಳ ಹತ್ರ ಬಂದಿ ಥರ ನೋಡಿರಲ್ಲ. ಏನಕ್ಕೆ ಅಂದರೆ ಡೆಲಿವರಿ ಪಾರ್ಟ್ನರ್ಸ್ಗೆ ಈ ಥರ ಎಲ್ಲ ಆಗಿರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿರಲ್ಲ. ಅವ್ರಿಗೂ ಗೊತ್ತಾಗಬೇಕು ಅಂದರೆ ನೀವು ಆದಷ್ಟು ವೀಡಿಯೋನ ಲೈಕ್ ಮಾಡಿ. ಲೈಕ್ ಮಾಡಿದಷ್ಟು ಬೇರೆಯವ್ರಿಗೂ ಕೂಡ ವೀಡಿಯೋ ಸಜೆಸ್ಟ್ ಆಗುತ್ತೆ. ಅದರಿಂದಾಗಿಯೇ ವೀಡಿಯೋ ಲೈಕ್ ಮಾಡಿ, ವೀಡಿಯೋ ಲೈಕ್ ಮಾಡಿ ಅಂತ ಹೇಳೋದು. ಡೆಲಿವರಿ ಪಾರ್ಟ್ನರ್ಸ್ ಏನೇನೆಲ್ಲ ಈ ಥರ ಫೇಸ್ ಮಾಡ್ತಾಯಿದ್ದಾರೆ ಅನ್ನೋದು ಕಸ್ಟಮರ್ಗಳಿಗೂ ಗೊತ್ತಾಗಬೇಕು ಅಂದರೆ ನೀವು ವೀಡಿಯೋಗಳನ್ನ, ಈ ಥರ ವೀಡಿಯೋಗಳನ್ನ ನೀವು ಲೈಕ್ ಮಾಡಿ. ಆದಷ್ಟು ಕಸ್ಟಮರ್ಗಳಿಗೆ ರೀಚ್ ಆಗುತ್ತೆ ಅವಾಗ. ಅವಾಗ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಂದರೆ ರೆಸ್ಟೋರೆಂಟ್ ಹತ್ರ ಡೆಲಿವರಿ ಪಾರ್ಟ್ನರ್ಸ್ಗಳು ಹೇಗೆ ಯಾವ ರೀತಿ ಎಲ್ಲ ವೆಯ್ಟ್ ಮಾಡ್ತಾರೆ, ಅವ್ರ ಆರ್ಡರ್ಗಳು ಕೂಡ ಏನಕ್ಕೆ ಲೇಟ್ ಆಗುತ್ತೆ ಅಂತ ಅವ್ರಿಗೂ ಕೂಡ ತಿಳಿಯುತ್ತೆ. ನೋಡಿ, ಎಷ್ಟೊತ್ತಾದರೂ ಕೂಡ ಆರ್ಡರ್ನ ಕೊಡ್ತಾನೆ ಇಲ್ಲ. ತುಂಬ ಅಂದರೆ ತುಂಬ ಜನ ಕೇಳಿ 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 ಸಾಕಾಗಿ ಅವರು ಕೂಡ ಎಲ್ಲ ಸುಮ್ಮನೆ ನಿಂತ್ಕೊಂಬಿಟ್ರು. ನನಗಂತೂ ಮುಂಚೆನೆ ಗೊತ್ತು, ಅದರಿಂದಾಗಿ ನಾನು ತಲೆ ಕೆಣೆ ಕರ್ಸ್ಕೊತಾ ಇಲ್ಲ. ಆರ್ಡರ್ 100% ಲೇಟ್ ಆಗುತ್ತೆ ಅಂತ ಗೊತ್ತು, ಅದಕ್ಕೆ ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ನಾನು ಕೂಡ ಸುಮ್ಮನೆ ನಿಂತ್ಕೊಂಡಿದ್ದೆ. ಅಂದರೆ ನನಗಂತೂ ಪಕ್ಕ ಗೊತ್ತಾಗೋಯ್ತು ಇಷ್ಟೊಂದು ಜನ ಡೆಲಿವರಿ ಪಾರ್ಟ್ನರ್ಸ್ಗೆ
ಅದರಿಂದಾಗಿ ಏನು ತಲೆ ಕೆಚ್ಕೊಂಡಿಲ್ಲ, ಹೋಗೋನ ಹತ್ರ ಬಾಯಿ ಬಡ್ಕೊಂಡ್ರೆ ಸುಮ್ಮನೆ ಬಾಯಿ ಬಡ್ಕೊಂತಾ ಇರಬೇಕು. ಸೊ ನಾನು ಕೂಡ ಸುಮ್ಮನೆ ನಿಂತ್ಕೊಂಡೆ, ನೋಡೋಣ ಆರ್ಡ್ರ್ ಅದು ಯಾವಾಗ ಕೊಡ್ತಾನೆ ಅಂತ. ಯಾವಲ್ಲಿ ಹಿಂಗ ಇವತ್ ಮಾತ್ರ ಹಿಂಗ ಯಾವಲ್ಲಿ ಹಿಂಗ ಇವತ್ ಮಾತ್ರ ಹಿಂಗ ಯಾವಲ್ಲಿ ಹಿಂಗೆ ನಮ್ದು ತುಮಕೂರು ಬ್ರೋ, ಈಗ ಸಾಕರ್ನಗರ. ಆರ್ಡರ್ ಬಂದಿತ್ತು ಇಲ್ಲಿಂದ ಮತ್ತೆ ವಾಪಸ್ ಹಾಕಿದ್ದಾನೆ ರಿಟರ್ನ್ ಆರ್ಡರ್. ಯಾವುದು ನಿಮ್ದು ಎಷ್ಟು ಅದಾಗಿದೆ? ನಮ್ದು 45 ಮಿನಿಟ್ಸ್. ಯಾವುದು ಸ್ವಿಗ್ಗಿನಾ? ಓಲಾ. ಬೈಕು ಓಲಾ ನೀನ ಓಲಾನೇನ ಬೈಕು? ಎಷ್ಟು ಬರುತ್ತೆ ರೇಂಜು? ಇಲ್ಲ ಬೈಕ್ ಓಲಾ ಇಲ್ಲ, ಓಲಾ ಮಾಮೂಲಿನೇ. ಈಗ ಬೈಕ್ ಇಲ್ಲ ಅಂದ್ರೆ ಓಲಾ ಮಾಡ್ಕೊಬೋದಾ? ಓಲಾ ಬೈಕ್ ಇಲ್ಲ ಅಂದ್ರೆ ಐಡಿ ಬೇರೆ ಐಡಿ ಇಲ್ಲಿ ಬೇರೆ ಐಡಿಲಿ ಮಾಡ್ಕೋಬೋದಾ? ಅಂದ್ರೆ ಬೇರೆ ಐಡಿ ನಾವು ಯೂಸ್ ಮಾಡ್ಬೋದು. ಎಲ್ಲ ಕೊಟ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ನಮ್ಗೆ ಕೊಟ್ಟರೆ ಸಾಕು. ಹೌದಾ? ಅಂದರೆ ಗಾಡಿ ಡಾಕ್ಯುಮೆಂಟ್ ಹಾಕ್ಸ್ಬೇಕೇನಲ್ವ? ಡಾಕ್ಯುಮೆಂಟ್ಸ್ ಎಲ್ಲ ಬೇರೆಯವ್ರದ್ದು ಹಾಕ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ನಮ್ದು ಹಾಕಿದ್ರೆ ಸಾಕು, ಅವ್ರಿಗೆ ಟೆನ್ಷನೇ ಇರೋಲ್ಲ. ಸೆಲ್ಫಿ ಏನು ಕೇಳಲ್ಲ? ಟಿ ಪಿ ಕೇಳೋದು ಇದರಲ್ಲಿ ಇಲ್ಲ, ಸೆಲ್ಫಿ ಎಲ್ಲ ಸೆಲ್ಫಿ ಗಿಲ್ಫಿ ಏನಿಲ್ಲ. ಅದಕ್ಕೆ ತಾನೇ ಒಳ್ಳೇದು, ಸೆಲ್ಫಿ ಕೇಳಿದರೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜನ ಮಾಡೋದೇ ಇಲ್ಲ. ಬ್ಯಾನ್ ಆಗುತ್ತೆ ಆಲ್ಮೋಸ್ಟ್, ಐ ಡಿ ಬ್ಲಾಕ್ ಆಗ್ತವೆ. ಐ ಡಿ ಭಾಳಷ್ಟು ಬ್ಲಾಕ್, ಐ ಡಿ ಬ್ಲಾಕ್ ಆದರೆ ಏನಾಗುತ್ತೆ? ಅವ್ರದ್ದು ಕೆಲಸ ಅವ್ರದ್ದೇ ಇಲ್ಲ, ಯಾರು ಕೆಲಸ ಮಾಡೋರಿರಲ್ಲ ಅವ್ರಿಗೆ. ಅವ್ರದ್ದು ಹೌದು ಓಟರಲ್ಲ ಅಂತದ್ದು. ಎಷ್ಟೋ ಜನ ಇದ್ದಾರೆ, ನಾಲ್ಕು ಐ ಡಿ ಇವೆ, ಅದೆಲ್ಲ ಊರಲ್ಲಿದ್ದಾರೆ. ಅವರೆಲ್ಲರೂ ಬೈಕ್ ಇದ್ದಾರೆ, ಎಲ್ಲ ಊರಲ್ಲಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಇವ್ರದ್ದಿಲ್ಲಿದೆ ಅಷ್ಟೇ. ಪೋಸ್ಟ್ಮಾರ್ಟಮ್ ಸ್ನೇಹಿತರೆ ನೋಡಿ, ಸತತವಾಗಿ 25 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಇವಾಗ ರೆಡಿ ಕೊಟ್ಟಿದ್ದಾನೆ. ಇವಾಗ ಹೋಗಿ ಎತ್ಕೊ ಬಂದೆ. ವೇಟಿಂಗ್ ಚಾರ್ಜ್ ಹೆಂಗೆ ಕೊಡಲ್ಲ ಜೊಮ್ಯಾಟೊ ಅಲ್ಲಿ? ಹಾಂ, ನಿಮ್ಮ ಸ್ವಿಗ್ಗಿನಾ? ರ್ಯಾಪಿಡೋನಾ? ಹಾಂ, ರ್ಯಾಪಿಡೋದಲ್ಲಿ ಕೊಡ್ತಾ ವೇಟಿಂಗ್ ಚಾರ್ಜು. ಬನ್ನಿ ಗಾಯ್ಸ್, ಹೋಗೋಣ. ಎಷ್ಟು ಕಿಲೋಮೀಟ್ರ್ ಇದೆ? 8.2 ಕಿಲೋಮೀಟರ್ಸ್ ಇದೆ, ಬನ್ನಿ ಹೋಗೋಣ.